ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ರಾಯಚೂರಿನ ಎಸ್ಎಸ್ಎಂ ಮಹಾವಿದ್ಯಾಲಯದ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ಯಾಗೂರು ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯದ ಆಂತರಿಕ ಗುಣಮಟ್ಟ ಭರವಸೆ ಕೋಶ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, ಯುವ ರೆಡ್ ಕ್ರಾಸ್ ಘಟಕ ಹಾಗೂ ಎನ್ಸಿಸಿ ಕಂಪನಿಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜಪ್ಪ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ವಿದ್ಯಾರ್ಥಿಗಳು ಮಹಾವಿದ್ಯಾಲಯದ ಆವರಣ ಸ್ವಚ್ಛತೆಯ ಜೊತೆಗೆ ನಮ್ಮ ಮನೆಗಳ ಸುತ್ತಮುತ್ತಲಿನ ಆವರಣವನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛ ಹಾಗೂ ಸ್ವಸ್ಥ ಭಾರತವನ್ನು ಮಾಡುವ ಕಾರ್ಯದಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕೆಂದು ಎಲ್ಲಾ ಸ್ವಯಂ ಸೇವಕರಿಗೆ ಕರೆ ನೀಡಿದರು. ನಂತರ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಕಾರ್ಯಕ್ರಮ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸೇರಿಕೊಂಡು ಉದಯನಗರದ ವಿವಿಧ ಓಣಿಗಳ ರಸ್ತೆಯ ಇಕ್ಕೆಲುಗಳಲ್ಲಿ ಮತ್ತು ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಬಿದ್ದಿದ್ದ ಪ್ಲಾಸ್ಟಿಕ್ ಬಾಟಲ್ಗಳು ಹಾಗೂ ಇತರ ಅನುಪಯುಕ್ತ ವಸ್ತುಗಳನ್ನು ಸಂಗ್ರಹಿಸಿದರು. ಅದೇ ರೀತಿಯಾಗಿ ಕೇಂದ್ರ ಬಸ್ ನಿಲ್ದಾಣ, ತಹಸೀಲ್ ಕಚೇರಿಯ ಆವರಣ, ನಗರಸಭೆ ಆವರಣ ಇನ್ನಿತರ ಸ್ಥಳಗಳಲ್ಲಿ ಬಿದ್ದಿದ್ದಂತಹ ಅನುಪಯುಕ್ತ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿ ನಗರಸಭೆಯವರಿಗೆ ಹಸ್ತಾಂತರಿಸುವ ಮೂಲಕ ಪ್ಲಾಸ್ಟಿಕ್ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಅವರು ಸೇವೆಗೈದರು. ನಾವು ಸ್ವಸ್ಥ ಭಾರತವನ್ನು ಕಟ್ಟಬೇಕಾದರೆ ಮೊದಲು ನಾವು ಭಾರತವನ್ನು ಸ್ವಚ್ಛಗೊಳಿಸಬೇಕು, ಶುಚಿಗೊಳಿಸಬೇಕು ಎಂಬ ವಿಚಾರದ ಹಿನ್ನೆಲೆಯಲ್ಲಿ ಈ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ದೇಶಾದ್ಯಂತ ಹಮ್ಮಿಕೊಂಡಿದೆ. ಆ ಸರ್ಕಾರಕ್ಕೆ ನಾವು ಒಂದು ಅಳಿಲು ಸೇವೆಯಾಗಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ಲಾಸ್ಟಿಕ್ ಮುಕ್ತ ನಮ್ಮ ರಾಯಚೂರು ಜಿಲ್ಲೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ತಾವೆಲ್ಲರೂ ಸಕ್ರಿಯವಾಗಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಮನೆ ಒಳಗೆ ಕಸ ಇಟ್ಕೊಂಡಿರ್ತೀವಿ, ನಾವು ಕಸದ ನಡುವೆ ಎಂದಾದರೂ ಕುಂತು ಊಟ ಮಾಡ್ತೀವ, ಕಸದ ನಡುವೆ ಇರ್ತೀವ, ಮನೆಯನ್ನು ಸ್ವಚ್ಛ ಮಾಡ್ತೀವಿ, ಜೊತೆಗೆ ನಾವಿರುವ ಪರಿಸರವನ್ನು ಸ್ವಚ್ಛ ಮಾಡೋದು ನಮ್ಮದು ಪರಮ ಆದ್ಯ ಕರ್ತವ್ಯ, ಅದು ಇಟ್ಸ್ ಫಸ್ಟ್ ಡ್ಯೂಟಿ. ಅದಕ್ಕೆ ನೀವೆಲ್ಲರೂ ಆ ಡ್ಯೂಟಿ ನೀವು ಮಾಡೋದಲ್ಲದೆ ಎಲ್ಲರಿಗೂ ಮಾಡಬೇಕು. ಸೊ ಮನೆ ಸ್ವಚ್ಛ, ಮನ ಸ್ವಚ್ಛ, ನಮ್ಮ ಸಮಾಜ ಸ್ವಚ್ಛ, ಈ ಸ್ವಚ್ಛತೆ ಸದಾ ನಾವು ನೆನಪಿಟ್ಕೊಳ್ಳೋಣ. ನಿಮ್ಮ ಈ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಿ ನಡೀಲಿ, ಭಗವಂತ ನಿಮ್ಮೆಲ್ಲರಿಗೂ ರಕ್ಷಿಸಲಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಹಾಗೂ ಯುವ ರೆಡ್ ಕ್ರಾಸ್ ಘಟಕಗಳ ಕಾರ್ಯಕ್ರಮದ ಅಧಿಕಾರಿಗಳಾದ ಶ್ರೀನಿವಾಸ್ ರಾಯಚೂರ್ಕರ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಎನ್ಸಿಸಿ ಅಧಿಕಾರಿಗಳಾದ ರವಿಕುಮಾರ್, ಉಪನ್ಯಾಸಕ ಅಳ್ಳಪ್ಪ, ಶ್ರೀಮತಿ ವಿಜಯಲಕ್ಷ್ಮಿ, ವಿಜಯಕುಮಾರ್, ವೆಂಕಟೇಶ್, ಲಿಂಗಯ್ಯ, ನಾಗಭೂಷಣ್, ಜ್ಞಾನರಾಜ್, ಹೇಮರೆಡ್ಡಿ, ಶ್ರೀಮತಿ ನಿರ್ಮಲಾ ಕುಮಾರಿ ರಾಜೇಶ್ವರಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.